ಜ್ಯೋತಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ತಮ್ಮೆಲ್ಲರ ಸಮ್ಮುಖದಲ್ಲಿ ನಾಡಿನ ಜನತೆಗೆ ಸಮರ್ಪಿಸಲಿದ್ದಾರೆ ನಿಮ್ಮೆಲ್ಲರ ಕರತಾಣದೊಂದಿಗೆ ಗಣ್ಯರನ್ನ ಸ್ವಾಗತಿಸಿ ಬಂಧುಗಳೇ ಗೃಹ ಜ್ಯೋತಿ ಕಾರ್ಯಕ್ರಮದ ಉದ್ಘಾಟನೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಇದೀಗ ಕರ್ನಾಟಕ ಸರ್ಕಾರ ಬಡವರ ಪರವಾದಂತ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಹಂತ ಹಂತವಾಗಿ ಅನುಷ್ಠಾನಗೊಳಿಸುತ್ತಿದೆ ಇನ್ನೂರು ಯೂನಿಟ್ಗಿಂತ ಕಡಿಮೆ ವಿದ್ಯುತ್ ಬಳಸುತ್ತಿರುವಂತಹ ಅರ್ಹತೆ ಮಿತಿಯಲ್ಲಿರುವ ಎಲ್ಲ ಫಲಾನುಭವಿಗಳಿಗೂ ಉಚಿತ ವಿದ್ಯುತ್ ಒದಗಿಸಲಾಗುತ್ತೆ ಇದು ನೋಡಿ ಜ್ಯೋತಿ ಬೆಳಗಿದೆ ಗೃಹ ಜ್ಯೋತಿ ಯೋಜನೆ ಉಚಿತ ಬೆಳಕು ಸುಸ್ಥಿರ ಬದುಕು ಇದು ನಮ್ಮೆಲ್ಲರ ಯೋಜನೆ ಇದು ನಮ್ಮ ಮನೆಯನ್ನ ಬೆಳಗುವಂತಹ ಯೋಜನೆ ನಮ್ಮ ಜೇಬಿನಲ್ಲಿ ಹಣವನ್ನ ಉಳಿಸುವಂತಹ ಯೋಜನೆ ಉಚಿತ ಬೆಳಕು ಖಚಿತ ಸುಸ್ಥಿರ ಬದುಕು ಬಂಧುಗಳೇ ಗಮನಿಸಿ 2023 ಜುಲೈ 27ರೊಳಗೆ 27ರೊಳಗೆ ನೋಂದಾಯಿಸಿರುವ ಇದರ ಒಂದು ವಿತರಣೆಯನ್ನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಎಲ್ಲ ಗಣ್ಯರು ಇವರಿಗೆ ನೀಡಲಿದ್ದಾರೆ ಬಂಧುಗಳೇ ಚಪ್ಪಾಳೆಗಳ ಮುಖೇನ ಜೊತೆಯಾಗೋಣ ಈ ಅಭೂತಪೂರ್ವ ಕ್ಷಣಗಳಿಗೆ ಸಾಕ್ಷಿಯಾಗೋಣ ಪ್ರೀತಿಯ ಬಂಧುಗಳೇ ನಿಮ್ಮೆಲ್ಲರ ಚಪ್ಪಾಳೆಗಳು ಜಯ ಘೋಷಗಳು ಮೊಳಗಿ ಬರಲಿ ಬಡವರ ಪರವಾದಂತಹ ಯೋಜನೆ ಇದು ಗೃಹ ಜ್ಯೋತಿ ಯೋಜನೆ ಮನೆ ಮನೆಗಳನ್ನ ನಿತ್ಯವೂ ಬೆಳಗಲಿರುವಂತಹ ನವೆಂಬರ್ ತಿಂಗಳಿನಲ್ಲಿ ದೀಪಾವಳಿ ಹಬ್ಬವಾದರೆ ಪ್ರತಿನಿತ್ಯವೂ ಜನರ ಬದುಕಿನಲ್ಲಿ ಬೆಳಕಿನ ಹಬ್ಬವಾಗಿಸಲಿದೆ ಗೃಹ ಜ್ಯೋತಿ ಯೋಜನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಇಂಧನ ಇಲಾಖೆಯ ಸಚಿವರಾದ ಕೆಜೆ ಜಾರ್ಜ್ ಅವರು ಹೀಗೆ ಎಲ್ಲರೂ ಒಡಗೂಡಿ ಒಮ್ಮತದಿಂದ ಜನರ ಪರವಾಗಿರುವಂತಹ ಜನರ ಒಳಿತಿಗಾಗಿ ಮಾಡಿರುವಂತಹ ಯೋಜನೆ ಗೃಹ ಜ್ಯೋತಿಯನ್ನ ಫಲಾನುಭವಿಗಳಿಗೆ ಶೂನ್ಯ ಬಿಲ್ ವಿತರಿಸಿದರ ಮುಖೇನ ಮತ್ತೊಮ್ಮೆ ನಾವೆಲ್ಲರೂ ಸಹ ಗಮನಿಸಬೇಕು 200 ಯೂನಿಟ್ನ ವರೆಗೆ ಯಾವುದೇ ರೀತಿಯಾದಂತಹ ಬಿಲ್ ಬರೋದಿಲ್ಲ ಜುಲೈ 27ರವರೆಗೆ ನೋಂದಾಯಿಸಿರುವ ಅರ್ಹ ಫಲಾನುಭವಿಗಳಿಗೆ ಆಗಸ್ಟ್ ತಿಂಗಳಲ್ಲಿ ಈಗಾಗಲೇ ಶೂನ್ಯ ಬಿಲ್ ಬರಲಿದೆ ಮತ್ತು ಗಮನಿಸಿ ಬಂಧುಗಳೇ ಅರ್ಜಿ ಸಲ್ಲಿಕೆಗೆ ಯಾವುದೇ ಗಡುವು ಇಲ್ಲ ಈಗ ಮುಂದಿನ 5 ಫಲಾನುಭವಿಗಳನ್ನು